ಎಲ್ಲ ಮಕ್ಕಳಿಗೆ ನಮಸ್ಕಾರ ಇವತ್ತಿನ ಕನ್ನಡ ತರಗತಿಗೆ ನಿಮಗೆಲ್ಲ ಸ್ವಾಗತ ಕಳೆದ ತರಗತಿಯಲ್ಲಿ ಕೆಲವೊಂದು ಪ್ರಶ್ನೋತ್ತರ ಚಟುವಟಿಕೆಗಳನ್ನು ನಾವು ಕೊಟ್ಟಿದ್ದೇವಲ್ವಾ ಅದನ್ನೆಲ್ಲ ನೀವು ಮಾಡಿದಿರಲ್ಲ ಮಕ್ಕಳೇ ಕೆಲವು ಚಟುವಟಿಕೆಗಳ ಉತ್ತರ ಇಲ್ಲಿದೆ ನೋಡಿ ಹಾಗೆಯೇ ಸಾಲುಗಳನ್ನು ಆರಿಸುವ ಚಟುವಟಿಕೆ ಇದೆಯಲ್ಲ ಅದರ ಉತ್ತರ ನಿಮಗೆ ಸಿಕ್ಕಿರಬಹುದು ಆದರೂ ಇನ್ನೊಮ್ಮೆ ಸರಿಯಾಗಿದೆಯೋ ಪರೀಕ್ಷಿಸಿಕೊಳ್ಳಿ ಕಬಡಿ ಕಬಡಿ ಎನ್ನುತ್ತಾ ನಾಣಿಯು ಹಾರಿ ಮುಂದೆ ಬಂದನು ಇದಕ್ಕೆ ಅನುಗುಣವಾದ ಹಾಡಿನಲ್ಲಿ ಬರುವಂತ ಗೆರೆಗಳು ಯಾವುದು ಗಮನಿಸಿ ಕಬಡಿ 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 ಎಂದು ನಾಣಿ ಹಾರಿ ಮುಂದೆ ಬಂದು ಹಾಗೆ ಗೆಳೆಯರೇ ಎಲ್ಲರೂ ಜೊತೆಯಾಗಿ ಸೇರಿ ಆಡುವ ಆಡ ಬನ್ನಿ ಗೆಳೆಯರೆಲ್ಲ ಕೂಡಿ ಬನ್ನಿ ಬಳಗವೆಲ್ಲ ಸಿಕ್ಕಿತಲ್ಲ ಸುತ್ತಲೂ ಸೇರಿದ ಸ್ನೇಹಿತರೆಲ್ಲರೂ ಜೋರಾಗಿ ನಗುತ್ತಿರುವರು ಸುತ್ತ ನೆರೆದ ಗೆಳೆಯರೆಲ್ಲ ಕೇಕೆ ಹಾಕಿ ನಗುವರಲ್ಲ ಇಂದು ನಮ್ಮ ತಂಡ ಗೆದ್ದರೆ ನಾಳೆ ನಿಮ್ಮ ತಂಡ ಗೆಲ್ಲಬಹುದು ಇಂದು ನಮಗೆ ನಾಳೆ ನಿಮಗೆ ಗೆಲುವು ಇಹುದು ಸತತ ನಮಗೆ ಕಬಡ್ಡಿ ಹಾಡನ್ನು ಹಾಡಿ ಆಸ್ವಾದಿಸಿದಿ ಇವತ್ತು ನಾವು ಕಥೆಯ ಕಡೆಗೆ ಹೋಗೋಣ ಯಾವ ರೀತಿಯ ಕಥೆಗಳನ್ನು ಆಸ್ವಾದನೆ ಮಾಡ್ತೀರಿ ಹೀರೋಗಳು ನಿಮ್ಮ ನಾಯಕರು ಹೇಗಿರ್ತಾರೆ ನಿಮಗೆ ಇಷ್ಟವಾಗುವಂತವರು ಕಾಮಿಕ್ ಎಲ್ಲ ಉಂಟಲ್ಲ ಕಾಮಿಕ್ಸ್ ಅದರಲ್ಲೆಲ್ಲ ಬರ್ತದೆ ನೋಡಿ ಫ್ಯಾಂಟಮ್ ಆಮೇಲೆ ಸ್ಪೈಡರ್ ಮ್ಯಾನ್ ಆ ಥರದ ನಾಯಕರು ನಿಮಗೆ ಇಷ್ಟವ ಯಾಕೆ ಇಷ್ಟ ಹೇಳಿ ಹಾಂ ಅವರ ಸಾಹಸ ಅಲ್ವಾ ಅವರ ಸಾಹಸಿ ಪ್ರವೃತ್ತಿ ನಿಮಗೆ ತುಂಬಾ ಇಷ್ಟವಾಗ್ತದೆ ಅವರೆಲ್ಲ ಕಾಲ್ಪನಿಕ ನಾಯಕರು ಕಾಲ್ಪನಿಕ ಕಥೆಗಳು ಆದರೆ ಇಲ್ಲಿ ನೋಡಿ ನಮ್ಮ ಮಣ್ಣಿನಲ್ಲಿ ಆಗಿಹೋದ ಅದೆಷ್ಟೋ ವೀರ ಶೂರರು ಇದ್ದಾರೆ ಅವರ ಬಗ್ಗೆ ನಿಮಗೆ ತಿಳಿದುಕೊಳ್ಳಬೇಡವೇ ಉದಾಹರಣೆಗೆ ಬಾಚ ಪುಳ್ಕೂರು ಬಾಚ ಕೇಳಿದಿರಾ ಅವರು ಕಾಸರಗೋಡಿನ ಒಬ್ಬರು ಪರಾಕ್ರಮಿ ಹಾಗೆ ಕೋಟಿ ಚೆನ್ನಯ್ಯ ಇತ್ಯಾದಿ ಕಥೆಗಳಲ್ಲೆಲ್ಲ ಬರ್ತದೆ ಹಾಡಿನಲ್ಲಿ ಪಾಡದನದಲ್ಲಿ ಇತ್ಯಾದಿ ಹಾಗೆ ನಮ್ಮ ಕಥೆ ಪಾಠಪುಸ್ತಕದಲ್ಲಿ ಅಗೋಳಿ ಮಂಜಣ್ಣ ಎಂಬವರ ಒಂದು ಕಥೆ ಇದೆ ಅವರು ಕೂಡ ಇಲ್ಲಿ ತುಳುನಾಡಿನಲ್ಲಿ ಮೆರೆದ ಒಬ್ಬರು ಪರಾಕ್ರಮಿ ಅವರ ಬಗ್ಗೆ ಕೇಳಿ ರಟ್ಟೆಯಲ್ಲಿ ಬಲ ಹಾಗೂ ಹೋರಾಡುವ ಛಲ ಇದ್ದರೆ ಏನಾದರೂ ಸಾಹಸ ಮಾಡಬಹುದು ನಮ್ಮ ನಾಡು ಇಂತಹ ಅನೇಕ ಸಾಹಸಿಗಳಿಗೆ ಜನ್ಮ ನೀಡಿದೆ ಉತ್ತಮ ಆಹಾರವನ್ನು ಸೇವಿಸಿ ಅದನ್ನು ಜೀರ್ಣಿಸಿಕೊಂಡು ಒಳ್ಳೆಯ ದೇಹದಾರ್ಢ್ಯವನ್ನು ಹೊಂದಿ ಅನೇಕ ಶೌರ್ಯ ಸಾಹಸಗಳನ್ನು ಪ್ರದರ್ಶಿಸಿ ಪ್ರಶಂಸೆಗೆ ಒಳಗಾಗುತ್ತಿದ್ದವರಲ್ಲಿ ಮಂಜಣ್ಣನು ಒಬ್ಬ ಇವ ಸಾಹಸ ಶೌರ್ಯಗಳನ್ನು ಮೆರೆದವ ಹಾಗಾದರೆ ಮಂಜಣ್ಣನ ಬಗ್ಗೆ ನಿಮಗೆ ಇನ್ನಷ್ಟು ತಿಳಿಯಬೇಡವೇ ಮಂಜಣ್ಣನ ಕಥೆಯನ್ನು ಇನ್ನಷ್ಟು ನಾವು ತಿಳಿಯೋಣ ಪಾಠಪುಸ್ತಕದಲ್ಲಿ ಪುಸ್ತಕದ 96ನೇ ಪುಟವನ್ನೊಮ್ಮೆ ತೆರೆಯಿರಿ ನೋಡಿ ಅಲ್ಲಿ ಚಿತ್ರ ಕಾಣಿಸ್ತಾ ಇದೆ ಚಿತ್ರದಲ್ಲಿ ಏನನ್ನು ಕಾಣ್ತಾ ಇದ್ದೀರಿ ನೀವು ಒಂದು ಕೋಣ ಹಾಗೂ ಅದನ್ನು ಹಿಡಿದು ಅದರ ಕೊಮ್ಮನ್ನು ಹಿಡಿತಿರುವಂತಹ ಒಬ್ಬ ವ್ಯಕ್ತಿಯನ್ನು ಕಾಣ್ತಾ ಇದ್ದಾರೆ ಅಲ್ಲ ಅವನೇ ನಮ್ಮ ಕಥೆಯ ನಾಯಕ ಮಂಜಣ್ಣ ನೋಡಿ ನಮ್ಮ ನಾಡಿನಲ್ಲಿ ಹೆಚ್ಚು ತಿನ್ನುವವರನ್ನು ಕಂಡಾಗ ಜನ ವಿನೋದಕ್ಕಾಗಿ ಅಗೋಳಿ ಮಂಜಣ್ಣ ಎಂದು ಹೇಳುವುದು ವಾಡಿಕೆಯಾಗಿದೆ
ಈ ಹೇಳಿಕೆ ಹೇಗೆ ಬಂತು ಗೊತ್ತೇ? ಅದರ ಹಿಂದಿನ ಕತೆ ಹೀಗಿದೆ. ಮಂಗಳೂರಿನ ಸುಮಾರು 13 ಮೈಲು ದೂರದಲ್ಲಿ ಚೇಳಾರು ಎಂಬ ಹೆಸರಿನ ಗ್ರಾಮವಿದೆ. ಹಲವು ವರ್ಷಗಳ ಹಿಂದೆ ಆ ಹಳ್ಳಿಯಲ್ಲಿ ಮಂಜಣ್ಣನೆಂಬ ಯುವಕನಿದ್ದನು. ಅವನಿಗೆ ಓದು ಬರಹ ಸಾಕಷ್ಟಿರಲಿಲ್ಲ. ಅವನಿಗೆ ಕಲಿಯುವ ಆಸೆ ಇದ್ದರೂ ಆ ಗ್ರಾಮದಲ್ಲಿ ಅಂದು ಶಾಲೆಗಳು ಇರಲಿಲ್ಲ. ದೂರ ಹೋಗಿ ಕಲಿಯಲು ಎಡೆಯಾಗಲಿಲ್ಲ. ಆ ಕಾರಣದಿಂದ ಆತನು ಬಾಲ್ಯದಿಂದಲೇ ಮನೆಯಲ್ಲಿ ಉಳಿದು ಹೆತ್ತವರ ಅಕ್ಕರೆಯ ಮಗನಾಗಿ ಬೆಳೆದನು. ವಿದ್ಯೆ ಇಲ್ಲದಿದ್ದರೂ ಮಂಜಣ್ಣನು ಕಂಬಳದ ಕೋಣ ಓಡಿಸುವುದರಲ್ಲಿ ಬಹಳ ಗಟ್ಟಿಗನು. ಹಾಯುವ ಎಂತಹ ಕೋಣವನ್ನಾದರೂ ಹಿಡಿದು ಅವನು ನಿಲ್ಲಿಸುತ್ತಿದ್ದನು. ಹೊರೆ ಹೊರುವುದರಲ್ಲೂ ಅವನು ಬಹಳ ಗಟ್ಟಿಗನು. ಎಷ್ಟು ದೊಡ್ಡ ನೀರಿನ ಮರಿಗೆಯನ್ನಾದರೂ ಹೊರುತ್ತಿದ್ದನು. ಬಾಲಕನಾಗಿದ್ದಾಗಲೇ ಜವನಿಗರಿಂದ ಎತ್ತಲಾಗದ ಎಣ್ಣೆಯ ಕೊಪ್ಪರಿಗೆಯನ್ನು ಲೀಲಾಜಾಲವಾಗಿ ಎತ್ತುತ್ತಿದ್ದನು. ದಾರಿ ನಡೆಯುವುದರಲ್ಲಿ, ನೀರು ಮುಗಿಯುವುದರಲ್ಲಿ ಇವನ ಸಮನಾರು ಯಾರೂ ಇರಲಿಲ್ಲ. ಅಗೊಳ್ಳಿ ಮಂಜಣ್ಣ ಎಂಬಂಥವನ ಸ್ವಲ್ಪ ಪರಿಚಯ ನಿಮಗೆ ಈ ಪ್ಯಾರದಲ್ಲಿ ಮಾಡ್ತಾ ಇದ್ದಾರೆ. ಮಂಗಳೂರು ಕುಡ್ಲ ಅಂತ ಹೇಳ್ತಾರೆ ತುಳುವಿನಲ್ಲಿ. ಮಂಗಳೂರು ಮಂಗಲಾಪುರಂ ಕೇಳಿದ್ದೀರಲ್ವಾ? ನಮ್ಮ ಕಾಸರಗೋಡಿನ ಪಕ್ಕದ ದೊಡ್ಡಪೇಟೆ ಕರ್ನಾಟಕದಲ್ಲಿದೆ. ಈಗ ತುಳುನಾಡು ಅಂತ ಹೇಳ್ತಾರೆ ಆ ಜಾಗವನ್ನೆಲ್ಲ. ಮಂಗಳೂರಿನಿಂದ 13 ಮೈಲು ದೂರ ಅಂತ ಹೇಳ್ತಾರೆ. 13 ಮೈಲು ಅಂತ ಹೇಳಿದ್ದಾರೆ ಅಲ್ವಾ? ಮೈಲು, ನಾವು ದೂರವನ್ನು ಈಗ ಹೇಗೆ ಹೇಳುತ್ತೇವೆ? ಕಿಲೋಮೀಟರ್ ಅಂತ ಹೇಳ್ತೇವೆ. ಈಗ 1000 ಮೀಟರ್ ಸೇರಿದರೆ 1 ಕಿಲೋಮೀಟರ್ ಆಗ್ತದೆ. ಕಿಲೋಮೀಟರ್ ಲೆಕ್ಕದಲ್ಲಿ ನಾವು ದೂರವನ್ನು ಅಳೀತೇವೆ. ಆದರೆ ಸ್ವಲ್ಪ ಹಿಂದೆ ಮೈಲುಗಳ ಲೆಕ್ಕದಲ್ಲಿ ಹೇಳ್ತಿದ್ರು. ಮೈಲು ಅಂದರೆ 1 ಕಿಲೋಮೀಟರ್ಗಿಂತ ಸ್ವಲ್ಪ ಹೆಚ್ಚೆ ಆಗ್ತದೆ. ಸಾಧಾರಣ 13 ಮೈಲಿಗಿಂತಲೂ ಸ್ವಲ್ಪ ಹೆಚ್ಚು ದೂರದಲ್ಲಿ ಚೇಳಾರು ಎಂಬ ಊರಿನಲ್ಲಿ ಇವನು ವಾಸವಾಗಿದ್ದ. ಯಾರು? ನಮ್ಮ ಅಗೊಳ್ಳಿ ಮಂಜಣ್ಣ. ಆದರೆ ಆ ಕಾಲದಲ್ಲಿ ಅವನಿಗೆ ಶಾಲೆಗೆ ಹೋಗಲಿಕ್ಕೆ ಆಗಲಿಲ್ಲ, ವಿದ್ಯಾಭ್ಯಾಸ ಇರಲಿಲ್ಲ. ಯಾಕೆ? ಆಗ ಈಗಿನ ಹಾಗೆ ಮೆಟ್ಲು ಮೆಟ್ಲಿಗೆ ಶಾಲೆ ಇರಲಿಲ್ಲ. ಆದ ಕಾರಣ ಅವನು ಶಾಲೆಗೆ ಹೋಗಲಿಲ್ಲ. ವಿದ್ಯಾಭ್ಯಾಸ ಶಾಲೆಯದ್ದು ಇಲ್ಲದಿದ್ರೆ ಏನಾಯಿತು? ಅವನು ಮನೆಯಲ್ಲಿ ಬಹಳ ಚತುರನಾಗಿದ್ದ. ಮನೆಯವರಿಗೆಲ್ಲ ಅವನಂದರೆ ಅಕ್ಕರೆ, ಬಹಳ ಪ್ರೀತಿ. ಅಕ್ಕರೆ ಅಂದರೆ ಬಹಳ ಮುದ್ದು. ಅವನ ಅಪ್ಪ ಅಮ್ಮನ ಮುದ್ದಿನ ಮಗನಾಗಿ ಬೆಳೆದ. ಹಾಗೆ ಬೆಳೀತಾ ಇರುವಾಗ ಅವನೇನು ಮಾಡ್ತಾ ಇದ್ದ? ದೊಡ್ಡ ದೊಡ್ಡ ಕಂಬಳದ ಕೋಣಗಳನ್ನು ಹಿಡಿದು ಪಳಗಿಸುವುದರಲ್ಲಿ ಅದನ್ನು ಹಿಡೀಲಿಕ್ಕೆ ಭಾರಿ ಹುಷಾರಿದ್ದ. ನಿಮಗೆ ಒಂದು ಬೆಕ್ಕು ಹತ್ತಿರ ಬಂದರೆ ನಮಗೆ ಹೆದರಿಕೆ ಆಗ್ತದೆ. ಅಂಥದ್ರಲ್ಲಿ ಕಂಬಳದ ಕೋಣ ಅಂದರೆ ಅದು ಅಷ್ಟಪುಷ್ಟವಾಗಿ ತಿಂದು ಕೊಬ್ಬಿರುವಂಥದ್ದು. ಕಂಬಳ ಅಂದರೆ ಏನು ನೋಡಿ, ಇಲ್ಲಿ ಕಂಬಳದ ಬಗ್ಗೆ ತಿಳಿಯೋಣ. ಕಂಬಳ, ಕಂಬಳ ಕರ್ನಾಟಕದ ಒಂದು ಗ್ರಾಮೀಣ ಜಾನಪದ ಕ್ರೀಡೆಯಾಗಿದೆ. ಕಂಬಳ ಕರಾವಳಿ ಕರ್ನಾಟಕದ ಒಂದು ಜಾನಪದ ಕ್ರೀಡೆ. ದಷ್ಟಪುಷ್ಟವಾಗಿ ಬೆಳೆಸಿದ ಕೋಣಗಳನ್ನು ಹಸನಾಗಿ ಹದ ಮಾಡಿದ ಮಣ್ಣಿನ ಗದ್ದೆಯಲ್ಲಿ ಓಡಿಸುವ ಸ್ಪರ್ಧೆಯೇ ಕಂಬಳ. ದಕ್ಷಿಣ ಕನ್ನಡ ಮತ್ತು ಈಗಿನ ಉಡುಪಿ ಜಿಲ್ಲೆಯ ಜಾನಪದದೊಂದಿಗೆ ಹಾಸುಹೊಕ್ಕಾಗಿದೆ ಈ ಕ್ರೀಡೆ. ಕರಾವಳಿಯ ರೈತಾಪಿ ಜನರು ಭತ್ತದ ಕೊಯ್ಲಿನ ನಂತರ ತಮ್ಮ ಮನರಂಜನೆಗೋಸ್ಕರ ಏರ್ಪಡಿಸುತ್ತಿದ್ದ ಈ ಕ್ರೀಡೆ ಅನೇಕ ವರ್ಷಗಳಿಂದ ಸಾಂಘಿಕ ಬಲದೊಂದಿಗೆ ಬೆಳೆಯುತ್ತಿದೆ. 2 ಕೋಣಗಳ ಕುತ್ತಿಗೆಗೆ ನೊಗ ಕಟ್ಟಿ ಅವುಗಳನ್ನು ಓಡಿಸಲಾಗುವ ಈ ಕ್ರೀಡೆಯಲ್ಲಿ ಕೋಣಗಳೊಂದಿಗೆ ಅವುಗಳನ್ನು ಓಡಿಸುವ ಆತನ ಪಾತ್ರವು ಬಹಳ ಮುಖ್ಯವಾಗಿರುತ್ತದೆ. ರಾಮಕರಣ್ಣ
ಹೀಗಿರುವ ಕಂಬಳದ ಕೋಣಗಳನ್ನು ಏನ್ ಮಾಡ್ತಿದ್ದಾವ? ಹಿಡಿದು ಪಳಗಿಸ್ತಿದ್ದ, ಅದನ್ನ ಎದುರಿಸ್ತಿದ್ದ. ಅಂತ ಶಕ್ತಿಶಾಲಿಯಾಗಿದ್ದಾವ. ಮತ್ತೆ ದೊಡ್ಡ ದೊಡ್ಡ ಮರಿಗೆಗಳನ್ನು, ದೊಡ್ಡ ದೊಡ್ಡ ಪಾತ್ರೆಗಳನ್ನು ಹೊತ್ತುಕೊಳ್ಳುವುದರಲ್ಲಿ ಅವನಷ್ಟು ಹುಷಾರು ಯಾರಿರಲಿಲ್ಲ. ಹಾಗೆ ನೀರು ಮೊಗೆಯುವುದು, ನೀರು ಮೊಗೆಯುವುದಂದ್ರೆ ಈ ಚಿತ್ರವನ್ನು ನೋಡಿ. ನೀರು ಮೊಗೆಯುವುದ ಹಿಂದಿನ ಕಾಲದಲ್ಲಿ ಪಂಪ್ ಎಲ್ಲ ಇಲ್ಲದಂತಹ, ಪೈಪ್ ಎಲ್ಲ ಇಲ್ಲದಂತಹ ಕಾಲದಲ್ಲಿ ನೀರನ್ನು ಈ ರೀತಿಯಲ್ಲಿ ಮೊಗೆಯುತ್ತಿದ್ದು. ಅದಕ್ಕೆ ತುಂಬ ಶಕ್ತಿ ಬೇಕಿತ್ತು. ಅಂತಹ ಶಕ್ತಿವಂತನಾಗಿದ್ದ ನಮ್ಮ ಅಗೋಳಿ ಮಂಜನು ಸಣ್ಣ ಮಗುವಾಗಿರುವಾಗಲೇ, ಸಣ್ಣ ಹುಡುಗನಾಗಿರುವಾಗಲೇ ಎಣ್ಣೆಯ ಕೊಪ್ಪರಿಗನು, ದೊಡ್ಡ ದೊಡ್ಡ ಎಣ್ಣೆಯ ಕೊಪ್ಪರಿಗನು, ಹಿರಿಯರಿಗೆ ಎತ್ತಲಿಕ್ಕೆ ಆಗದಂತಹ ಎಣ್ಣೆ ಕೊಪ್ಪರಿಗೆಯನ್ನು ಕೂಡ ಅವನೇನ್ ಮಾಡ್ತಿದ್ದ, ಹೊತ್ತು ಸಾಗಿತ್ತಿದ್ದ. ಹೀಗೆ ಅವನು ಬಹಳ ಬಲಾಢ್ಯ ಶಕ್ತಿವಂತನಾಗಿದ್ದ, ಆರೋಗ್ಯವಂತನೂ ಶಕ್ತಿವಂತನೂ ಆಗಿದ್ದ ಕಾರಣ ಅವನು ಅಷ್ಟು ಕೆಲಸಗಳನ್ನು ಮಾಡ್ತಿದ್ದ. ಮುಂದಿನ ಪ್ಯಾರ ನೋಡಿ. ಮಂಜಣ್ಣನು ಒಂದು ಸರ್ತಿಗೆ 8 ಮಂದಿ ಊಟ ಮಾಡುವಷ್ಟು ಅನ್ನವನ್ನು ಉಣ್ಣುತ್ತಿದ್ದನು. ಕೂತವನು ಏಳುವುದರೊಳಗೆ 3 ಹಲಸಿನ ಹಣ್ಣುಗಳನ್ನು ಒಬ್ಬನೇ ತಿಂದು ಬಿಡುತ್ತಿದ್ದನು. 100 ಬಾಳೆಹಣ್ಣುಗಳನ್ನು ನುಂಗಿ ಬಿಡುತ್ತಿದ್ದನು. ಅವನಿಗೆ ಒಪ್ಪತ್ತು ಊಟಕ್ಕೆ 1 ಅಗೊಳಿ ಅನ್ನ ಬೇಕು. ಅಗೊಳಿ ಎಂದರೆ ತುಳು ಮಾತಿನಲ್ಲಿ ದೊಡ್ಡ ಚೆರಿಗೆ ಎಂದು ಅರ್ಥ. ಅಗೊಳಿ ಅನ್ನವನ್ನು ಒಮ್ಮೆಗೆ ಉಣ್ಣುತ್ತಿದ್ದ ಅವನನ್ನು ಅಗೊಳಿ ಮಂಜಣ ಎಂದು ಕರೆಯುತ್ತಿದ್ದರು. ಮಂಜಣನು ಕೇವಲ ತಿಂಡಿ ಬಾಕನೆಂದು ಮಾತ್ರ ತಿಳಿಯದಿರಿ, ಅವನು ಸಾಹಸಿಯೂ ಹೌದು. ಹಾಗೆ ಮಂಜಣನ ಊಟದ ಕತೆ ಹೇಗೆ? ನಮ್ಮ ಹಾಗೆ ಒಂದು ಬಟ್ಟಲೆಲ್ಲ ಊಟ ಸಾಕಾಗುತ್ತಿಲ್ಲ ಅವನಿಗೆ. 8 ಮಂದಿ ಊಟ ಮಾಡುವಷ್ಟು ಊಟವನ್ನು ಅವನು ಒಬ್ಬನೇ ಒಮ್ಮೆಗೆ ಊಟ ಮಾಡಿಬಿಡ್ತಿದ್ದನಂತೆ. ಹಾಗೆಯೇ ಹಲಸಿನ ಹಣ್ಣು, ಹಲಸಿನ ಹಣ್ಣು ಗೊತ್ತಲ್ಲ ನಿಮಗೆ, ಅದನ್ನು ನಮಗೆ ಎಷ್ಟು ತಿನ್ಬಹುದು? ಒಂದು 10 ತೊಳೆ 20 ಅಲ್ವಾ? ಅದಕ್ಕಿಂತ ಹೆಚ್ಚು ನಮಗೆ ಸಾಧ್ಯ ಇಲ್ಲ. ಆದರೆ ಇವನಾದರೂ ದೊಡ್ಡ ದೊಡ್ಡ ಹಲಸಿನ ಹಣ್ಣು 3 ಒಮ್ಮೆಗೆ ತಿಂದು ಮುಗಿಸ್ತಿದ್ದನಂತೆ. ಅಷ್ಟು ಊಟ, ಅಷ್ಟು ಹಲಸಿನ ಹಣ್ಣು ಅವನಿಗೆ ಬೇಕು. ಬಾಳೆಹಣ್ಣೆಲ್ಲ ಒಂದೆರಡು ಲೆಕ್ಕಕ್ಕೆ ಸಿಗ್ತಿರ್ಲಿಲ್ಲ. 100 ಬಾಳೆಹಣ್ಣನ್ನು ಒಮ್ಮೆಲೆ ನುಂಗಿ ಬಿಡ್ತಿದ್ದ. ಅವನಿಗೆ ಒಂದು ಊಟಕ್ಕೆ 1 ಅಗೋಳಿ ಅನ್ನ ಬೇಕಂತೆ. 1 ಅಗೋಳಿ ಅಂದ್ರೆ ಹೇಗೆ? ತುಳುವಿನಲ್ಲಿ ಅಗೋಳಿ ಅಂದ್ರೆ ದೊಡ್ಡ ಚೇರಿಕೆಗೆ ಅಗೋಳಿ ಅಂತ ಹೇಳ್ತಾರೆ. ಆದ ಕಾರಣ ನೋಡಿ ಅಗೋಳಿ ಮಂಜಣ್ಣ ಎಂಬ ಹೆಸರು ಬಂದದ್ದು. ಯಾಕೆ ಹಾಗಾದ್ರೆ? ಹಾಗಂದ್ರೆ ಏನಂತ ಅರ್ಥ? ತಮಾಷೆಗಾಗಿ ಹೇಳ್ತಾರೆ ಅಗೋಳಿ ಮಂಜಣ್ಣ ಅಂತ. ಯಾರನ್ನು ಹೇಳ್ತಾರೆ? ತುಂಬಾ ತಿನ್ನುವವರನ್ನು ಕಂಡಾಗ ವಿನೋದಕ್ಕಾಗಿ ಅಗೋಳಿ ಮಂಜಣ್ಣ ಹೇಳ್ತಾರೆ. ಯಾಕೆ? ಅಷ್ಟು ದೊಡ್ಡ ಚೇರಿಗೆಯಲ್ಲಿ ಊಟ ಮಾಡ್ತಿದ್ದ ಅವನು, ಅದ ಅವನ ಹಾಗೆ ಅಂತ ತಮಾಷೆ ಮಾಡುವುದು ವಾಡಿಕೆ, ಅದು ಕ್ರಮ. ವಾಡಿಕೆ ಅಂದ್ರೆ ಕ್ರಮ. ಅಂಥ ಅಗೋಳಿ ಮಂಜಣ್ಣನ ಒಂದು ಸಾಹಸವನ್ನು ಈಗ ನೋಡೋಣ. ಒಂದು ದಿನ ಮಂಜಣ್ಣನು ಬಿಸಿಲು ಅಡ್ಡವಾದ ಮೇಲೆ ಮನೆಯಿಂದ ಹೊರಟು ಪಡಂಬೂರಿಗೆ ಹೋದನು. ಪಡಂಬೂರು ಪೇಟೆಯಲ್ಲಿ ಒಂದು ಅಂಗಡಿ ಎದುರು ಕೆಲವು ಯುವಕರು ಕೂಡಿದ್ದರು. ಅಂಗಡಿಯಲ್ಲಿ ಒಂದು ಹಲಗೆಯ ಮೇಲೆ ಕಬ್ಬಿನ ತುಂಡುಗಳ ಕಟ್ಟುಗಳು ಸಾಲಾಗಿ ಇದ್ದವು. ಆ ಯುವಕರು ಪಂತ ಕಟ್ಟಿ ಆಟವಾಡುತ್ತಿದ್ದರು. ಒಬ್ಬನು ಒಂದು ಕಟ್ಟನ್ನು ಅಂಗಡಿಯವನಿಂದ ಕ್ರಯಕ್ಕೆ ತೆಗೆದುಕೊಂಡು ತನ್ನ ಜೊತೆಯವನೊಡನೆ, ಇಕೋ ಈ ಕಟ್ಟಿನಲ್ಲಿ 10 ತುಂಡುಗಳಿವೆ. ಈ ಕಟ್ಟನ್ನು ನೀನು ಒಂದೇ ಏಟಿಗೆ ಹೊಡೆದು ತುಂಡು ಮಾಡಿದರೆ ಕಬ್ಬು ನಿನಗೆ. ಕಬ್ಬಿನ ಕ್ರಯವನ್ನು ಅಂಗಡಿಯವನಿಗೆ ನಾನು ಕೊಡುತ್ತೇನೆ. ತುಂಡು ಮಾಡಲಿಕ್ಕೆ ತಪ್ಪಿದರೆ ಕಬ್ಬು ನನಗೆ. ಅಂಗಡಿಯವನ ಹಣ ನೀನು ಕೊಡಬೇಕು ಎಂದನು. ಜೊತೆಯವನು ಪಂಥಕ್ಕೆ ಒಪ್ಪಿಕೊಂಡು ಕಬ್ಬಿನ ಕಟ್ಟನ್ನು ಬಲಗೈಯಿಂದ ಹಿಡಿದು ಮೇಲಕ್ಕೆತ್ತಿ ತನ್ನ ಎಡಗೈಯ ಮಣಿಗಂಟಿನ ಮೇಲೆ ಹೊಡೆದು ಬಿಟ್ಟನು. ಕಬ್ಬಿನ ಕಟ್ಟಿನಲ್ಲಿದ್ದ ತುಂಡುಗಳಲ್ಲಿ 1 ಮಾತ್ರ ಚೂರಾಯಿತು. ಪಂಥದಲ್ಲಿ ಅವನು ಸೋತನು. ಅಷ್ಟರಲ್ಲಿ ಮಂಜಣ್ಣನು ಅಲ್ಲಿಗೆ ಬಂದನು. ಎಲ್ಲರೂ ಕೇಳುವಂತೆ ನಾನು ಪಂಥ ಕಟ್ಟುತ್ತೇನೆ ಎಂದನು. ಬಿಸಿಲು ಅಡ್ಡವಾಗುವುದಂದ್ರೇನು? ಬಿಸಿಲು ಅಡ್ಡ ಆಗುವುದಂದ್ರೇನು? ಯಾವ ಹೊತ್ತಿಗೆ ನಾವು ಹಾಗೆ ಹೇಳ್ತೇವೆ? ಸಂಜೆ ಆಗುವಾಗ, ಬೆಳಗ್ಗೆ ಬಿಸಿಲು ಬರುವ ಸಮಯ, ಮಧ್ಯಾಹ್ನ ನಟ ಬಿಸಿಲು, ನಡು ಮಧ್ಯಾಹ್ನ ಅಂತ ಹೇಳ್ತೇವೆ. ಹೊತ್ತು ನೆತ್ತಿಗೆ ಇರುವುದು ಅಂತ. ಸಂಜೆಗೆ ಪಡುಗಡಲಿನತ್ತ ಸೂರ್ಯ ಹೋಗುವಾಗ ಬಿಸಿಲು ಸ್ವಲ್ಪ ಅಡ್ಡ ಆಗ್ತದೆ, ಸ್ವಲ್ಪ ಬಿಸಿಲಿನ ಖಾರ ಕಡಿಮೆ ಆಗ್ತದೆ. ಆಗ ಪೇಟೆಗೆ ಹೋಗುವ ಒಂದು ಕ್ರಮ ಅಲ್ವಾ? ಕೆಲವರೆಲ್ಲ ಸಂಜೆ ಆಗುವಾಗ ಒಂದು ಸುತ್ತು ಪೇಟೆಗೆ ಹೋಗಿ ಬರೋಣ. ಪೇಟೆ ಅಂದರೆ ಸಿಟಿ. ಪೇಟೆ ಅಂದರೆ ಏನು? ನಗರ. ಒಮ್ಮೆ ಪೇಟೆಗೆ ಹೋಗಿ ಬರೋಣ ಅಂತ ಯಾರು ಹೊರಟರು? ನಮ್ಮ ಅಗೋಳಿ ಮಂಜಣ್ಣ ಹೊರಟ.
ಅಷ್ಟರಲ್ಲಿ ಅಲ್ಲಿ ಪೇಟೆಯ ಮುಂದೆ ಒಂದು ಅಂಗಡಿಯ ಮುಂದೆ ಕಬ್ಬಿನ ಹಾಲು ತೆಗಿತಾರಲ್ವ, ಕಬ್ಬಿನ ಅಂಗಡಿ, ಆ ಅಂಗಡಿಯ ಮುಂದೆ ತುಂಬ ಯುವಕರು ಸೇರಿದ್ರು, ಗುಂಪು ಕಟ್ಟಿದ್ರು, ಸಮೂಹ ಗುಂಪು. ಆಗ ಅಲ್ಲಿ ಒಂದು ಆಟ ನಡೀತಿತ್ತು, ಪಂಥ ಕಟ್ಟಿ ಆಡುವ ಆಟ. ಏನಾಟ ಅದು? ಒಬ್ಬ ಯುವಕ ಇನ್ನೊಬ್ಬನಲ್ಲಿ ಹೇಳ್ತಿದ್ದ, ನೋಡು ಆ ಅಂಗಡಿಯಲ್ಲಿರುವ ಆ ಕಬ್ಬಿನ ಕಟ್ಟನ್ನು ನೀನು ಮುರಿಬೇಕು, ಮುರಿದ್ರೆ ಏನು ಎಲ್ಲ ಹಣ ನಾನು ಕೊಡ್ತೇನೆ, 10 ಕಬ್ಬಿನ ತುಂಡುಂಟು, ಅಲ್ಲದಿದ್ರೆ ಏನು ಮಾಡಬೇಕು, ನೀನು ಅಂಗಡಿಯವರಿಗೆ ಅದರ ಕ್ರಯವನ್ನು ಕೊಡಬೇಕು ಎಂದು ಆಟ ಆಡ್ತಿದ್ದ. ಈ ಯುವಕ ಏನು ಮಾಡಿದ, ಮಣಿಗಂಟನ್ನು ಎತ್ತಿ, ಮಣಿಗಂಟು ಅಂದ್ರೆ ಏನು ಇದು ನೋಡಿ, ಮಣಿಗಂಟು, ಮಣಿಗಂಟನ್ನು ಎತ್ತಿ ಆ ಕಬ್ಬಿನ ಕಟ್ಟಿನ ಮೇಲೆ ಒಂದು ಪೆಟ್ಟು ಹೊಡೆತ ಕೊಟ್ಟು ಬಿಟ್ಟ. ಆಗ ಏನಾಯ್ತು, ಒದ್ದೇ ಕಬ್ಬು ತುಂಡಾಯ್ತು, ಉಳಿದದ್ದು ಯಾವುದು ತುಂಡಾಗ್ಲಿಲ್ಲ. ಈಗ ಸೋತದ್ದು ಯಾರು, ಎದುರನ್ನಲ್ಲಿದ್ದವನು ಸೋತ. ಅಲ್ಲಿಗೆ ಆ ಹೊತ್ತಿಗೆ ಯಾರು ಬರ್ತಾರೆ, ಆ ಗೋಳಿಮಂಜನ ಬರ್ತಾನೆ. ಅವನೇನು ಹೇಳ್ತಾನೆ, ಈಗ ನಾನು ಪಂಥ ಕಟ್ತೇನೆ ಅಂತ ಸವಾಲು ಹಾಕ್ತಾನೆ. ಹಾಗೆ ಸವಾಲು ಹಾಕಿ ಆದಾಗ ಏನಾಯ್ತು ನೋಡು, ಮಂಜಣ್ಣನು ಈ ಮೊದಲು ಹಲವು ಸಲ ಹೀಗೆ ಪಂಥ ಕಟ್ಟಿ ಅವರನ್ನು ಗೆದ್ದಿದ್ದನು. ಇವನನ್ನು ಒಂದು ಸರ್ತಿಯಾದರೂ ಸೋಲಿಸಬೇಕೆಂದು ಅವರೆಲ್ಲರೂ ಹೊತ್ತು ಕಾಯುತ್ತಿದ್ದರು. ಅವರಲ್ಲಿ ಒಬ್ಬನು, ಮಂಜಣ್ಣ ಈ ಹೊತ್ತಿನ ಕಬ್ಬು ಚೇಳರಿನ ಕಬ್ಬಲ್ಲ, ಇದು ಪಡಂಬೂರಿನ ಕಬ್ಬು, ಕಬ್ಬು ನೋಡಿ ಪಂಥ ಕಟ್ಟು ಎಂದನು. ಅದಕ್ಕೆ ಮಂಜಣ್ಣನು ನಗುತ್ತಾ, ಕಟ್ಟು ಮುರಿಯುವುದಕ್ಕೆ ಕಣ್ಣು ಬೇಡ, ಕೈ ಇದ್ದರೆ ಸಾಕಷ್ಟೇ ಎಂದು ಉತ್ತರ ಕೊಟ್ಟನು. ಗುಂಪಿನವನು, ಹಾಗಾದರೆ ನಾವು ತೋರಿಸಿದ ಕಟ್ಟನ್ನೇ ಮುರಿಯಬೇಕು, ಹಾಗೆ ಮುರಿದರೆ ಇಲ್ಲಿನ ಕಟ್ಟುಗಳೆಲ್ಲ ನಿನಗೆ, ಮುರಿಯದಿದ್ದರೆ ಈ ಅಂಗಡಿಯಲ್ಲಿದ್ದ ಕಬ್ಬು ಎಲ್ಲ ನಮಗೆ, ಪಂಥಕ್ಕೆ ಒಪ್ಪುತ್ತೀಯೋ ಎಂದು ಕೇಳಿದನು. ಮಂಜಣ್ಣನು, ನಾನು ಕಬ್ಬನ್ನು ಮುರಿಯುವವನು, ಆಡಿದ ಮಾತನ್ನು ಮುರಿಯುವವನಲ್ಲ ಎಂದು ಹೇಳಿ, ನಿಮಗೆ ಒಪ್ಪಿಗೆಯೋ ಎಂದು ಕೇಳಿದನು. ಪಡಂಬೂರಿನ ಯುವಕರು ಒಪ್ಪಿಗೆ ಎಂದರು. ಯುವಕರಿಗೆಲ್ಲ ಒಂದು ಹಠ ಇತ್ತು, ಏನು ಈ ಮಂಜಣ್ಣನನ್ನು ಹೇಗಾದ್ರೂ ಒಂದು ಸಲ ಆದರೂ ಸೋಲಿಸಬೇಕು ಅಂತ ಸಮಯ ಕಾಯ್ತಾ ಇದ್ರು, ಹೊತ್ತು ಕಾಯಿದ್ರು, ಸಮಯ ಕಾಯ್ತಾ ಇದ್ರು. ಯಾಕೆ, ಅವನು ಯಾವತ್ತೂ ಸೋಲು ಉಂಡವನೇ ಅಲ್ಲ ಮಂಜಣ್ಣ, ಅಂದರೆ ಅವನೊಂದು ಧೀರ, ಅವನನ್ನು ಸೋಲಿಸಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಅಂತ ಎಲ್ಲರಿಗೆ ಗೊತ್ತಿತ್ತು. ಹಾಗಾದ ಕಾರಣ ಯುವಕರು ಏನು ಹೇಳ್ತಾರೆ, ನಾವು ತೋರಿಸಿದ ಕಟ್ಟನ್ನು ನೀನು ಮುರಿಬೇಕು ಅಂತ ಹೇಳ್ತಾನೆ. ಆಮೇಲೆ ಪಂಥ ಏನು, ಮುರಿದ್ರೆ ಅಂಗಡಿಯಲ್ಲಿರೋದೆಲ್ಲ ಮಂಜಣ್ಣ, ಇಲ್ಲದಿದ್ದರೆ ಅಂಗಡಿಯ ಕಬ್ಬಿನ ಕಬ್ಬಿಗಳಿಗೆ ಎಲ್ಲ ಹಣ ಕೊಡಬೇಕು ಯಾರು, ಮಂಜಣ್ಣ. ಈ ರೀತಿಯವರು ಪಂಥ ಕಟ್ತಾರೆ. ಆಮೇಲೆ ಏನಾಯ್ತು, ಆಗ ಹೆದರಿತಾರೆ ಅವರು, ನೋಡು ಮಂಜಣ್ಣ ಇದು ಕಬ್ಬು ಎಲ್ಲಿಯದ್ದು, ಪಡಂಬೂರಿನದ್ದು, ನಿಮ್ಮ ಚೇಳಾರು ನಿನ್ನ ಊರಿನದ್ದೇನಲ್ಲ, ನೋಡು ಅಂತ, ನೋಡಿಕೋ ಸ್ವಲ್ಪ ಅಂತ. ಆಗ ಅವನೇನು ಹೇಳ್ತಾನೆ, ಕಣ್ಣು ಇದ್ರೆ ಯಾಕೆ, ಕಣ್ಣು ಯಾಕೆ, ಕೈ ಇದ್ರೆ ಸಾಕಲ್ಲ ಕಬ್ಬನ್ನು ಮುರಿಲಿಕ್ಕೆ ಅಂತ ಹೇಳ್ತಾನೆ. ಆಮೇಲೆ ಅವರು ತರ್ಕ ಮಾಡ್ತಾರೆ, ಏನು ನೀನು ಹೇಳಿದ ಮಾತಿಗೆ ತಪ್ಪುದಿಲ್ಲ ತಾನೇ, ಧೈರ್ಯ ಮಾಡಿಕೊಳ್ತಾರೆ. ಇಲ್ಲ ನಾನು ಮಾತಿಗೆ ತಪ್ಪೋನಲ್ಲ, ನೋಡಿ ಮಂಜಣ ತಿಂಡಿ ಪೋತನಾದರೂ ಅವನು ಪರಾಕ್ರಮಿಯೂ ಹೌದು, ಸತ್ಯಸಂಧನೂ ಹೌದು, ನೋಡಿ ಅವನ ವ್ಯಕ್ತಿತ್ವ ಅವನೊಮ್ಮೆ ನೋಡಿ, ನಾನು ಮಾತಿಗೆ ತಪ್ಪೋನಲ್ಲ ಎಂದು ಹೇಳ್ತಾನೆ. ಮತ್ತೇನು ಮಾಡ್ತಾನೆ ನೋಡಿ, ಮಂಜಣನು ಪುಟ್ಟ ಪಂಚೆಯನ್ನು ಸರಿ ಮಾಡಿಕೊಂಡು ಬರುವೆನು ಎಂದು ಹೇಳಿ ಅಂಗಡಿಯ ಹಿಂದುಗಡೆ ಹೋದನು. ಆ ವೇಳೆಗೆ ಗುಂಪಿನಲ್ಲಿದ್ದವನೊಬ್ಬನು ಮೊಳವುದ್ದದ ಚಿಕ್ಕದೊಂದು ಕಬ್ಬಿಣದ ಸರಳನ್ನು ಹೊರಗೆ ಕಾಣದಂತೆ ಆ ಕಬ್ಬಿನ ಕಟ್ಟಿನಲ್ಲಿ ಅಡಗಿಸಿ ಕಟ್ಟಿದನು. ಆ ಮೈಲು ಅಂತ ಬಂತು, ಈಗ ನೋಡಿ ಮೊಳ ಅಂತ ಬಂತು. ಮೊಳ ಅಂದ್ರೆ ಏನು, ಇಲ್ಲಿಂದ ಇಲ್ಲಿಗೆ ಇರೋದನ್ನು ಮೊಳ ಅಂತ ಹೇಳ್ತಾರೆ. ಹೂವಿನ ಅಳತೆಯನ್ನೆಲ್ಲ ಮೊಳದಲ್ಲಿ ಈಗ ಮಾಡುವವರಿದ್ದಾರೆ. ಇಲ್ಲದಿದ್ರೆ ನಾವು ಈಗ ಹೇಗೆ, ಹೊಸ ಅಳತೆ ಯಾವುದು ನಮ್ಮದು, ಮೀಟರ್, ಸ್ಕೇಲ್ ಮೀಟರ್ ಅಲ್ವಾ. ಮೊಳದಷ್ಟು ಉದ್ದದ ಕಬ್ಬಿಣದ ಸರಳನ್ನು ಏನು ಮಾಡ್ತಾರೆ, ಆ ಕಬ್ಬಿನ ಕಟ್ಟಿನಲ್ಲಿ ಕಬ್ಬಿಣವನ್ನು, ಮೊಳದಷ್ಟು ಉದ್ದದ ಕಬ್ಬಿಣದ ಸರಳನ್ನು ಕಬ್ಬಿನ ಕಟ್ಟಿನೊಳಗೆ ಅಡಗಿಸಿ ಇಡ್ತಾರೆ. ಯಾಕೆ, ಅವನನ್ನು ಮೋಸದಿಂದ ಸೋಲಿಸಲಿಕ್ಕೆ. ಇವನು ನಾನು ಸ್ವಲ್ಪ ಪಂಚೆ ಸರಿ ಮಾಡಿ ಬರ್ತೇನೆ ಅಂತ ಆಚೆ ಹೋಗುವಾಗ ಇವರ ಇದರೊಳಗೆ ಕಬ್ಬಿಣದ ಮೊಳೆಯನ್ನು ಸೇರಿಸಿ ಬಿಟ್ಟಿದ್ದಾರೆ. ಇನ್ನೇನಾಯಿತು ನೋಡೋಣ. ನೋಡಿ ಅಲ್ಲಿ ಚಿತ್ರದಲ್ಲಿ ನೋಡಿ, ಕಬ್ಬಿನ ಕಟ್ಟನ್ನು ಕೈಯಲ್ಲಿ ಹಿಡಿದು ಹೊಡಿಲಿಕ್ಕೆ ಸಿದ್ಧವಾಗಿದ್ದಾನೆ ನಮ್ಮ ಅಗೋಳಿ ಮಂಜಣ್ಣ. ಉಳಿದವರು ನೋಡ್ತಾ ಇದ್ದಾರೆ ಇವನೇನು ಮಾಡ್ತಾನೆ ನೋಡೋಣ ಅಂತ ಹೇಳಿ. ಅಂಗಡಿಯವನು ಕೂಡ ಕುತೂಹಲದಿಂದ ವೀಕ್ಷಿಸ್ತಾ ಇದ್ದಾನೆ. ಕಾಣ್ತದಲ್ವಾ, ಮಂಜಣ್ಣನು ಪಂಥಕ್ಕೆ ಅಣಿ ಮಾಡಿಕೊಂಡು ಅಂಗಡಿಯ ಮುಂದೆ ಬಂದು ನಿಂತನು. ಯಾವ ಕಟ್ಟು ಮುರಿಯಬೇಕು ತೋರಿಸಿ ಬಿಡಿ ಎಂದು ಹೇಳಿ
ತನ್ನ ಎರಡೂ ಮೊಳಕೈಗಳನ್ನು ತೋರಿಸಿದನು. ಮಂಜಣ್ಣ ಪಂತಕ್ಕೆ ರೆಡಿಯಾಗಿ ಬರ್ತಾನೆ. ಅಣಿಯಾಗುವುದಂದ್ರೆ ಏನು? ತಯಾರಾಗುವುದು. ಪಂತಕ್ಕೆ ಸಿದ್ಧನಾಗಿ ಬಂದು ಅಂಗಡಿಯ ಮುಂದೆ ನಿಲ್ತಾನೆ. ಮತ್ತೇನು ಹೇಳ್ತಾನೆ? ಹಾ ಹೇಳಿ, ಯಾವ ಕಟ್ಟು ಮುರಿಬೇಕು ಹೇಳಿಬಿಡಿ, ಈಗಲೇ ಮುಡಿದ್ಬಿಡ್ತೇನೆ ಅಂತ ಹೇಳ್ತಾನೆ. ಮೊಣಕೈಯನ್ನು ತೋರಿಸ್ತಾನೆ. ಮೊಣಕೈ ಅಂದ್ರೆ ಹೀಗೆ ತೋರಿಸ್ತಾನೆ, ಅಂದ್ರೆ ನಾನೀಗ ಸಿದ್ಧ, ನನಗೆ ಅಷ್ಟು ಶಕ್ತಿ ಇದೆ, ತೋರಿಸಿಬಿಡಿ ಅಂತ ಹೇಳ್ತಾನೆ. ಮಂಜಣ್ಣ, ಆ ಕಟ್ಟು ಹಲಗೆಯ ತುದಿಯಲ್ಲಿದ್ದ ಕಟ್ಟು, ಆ ಕಟ್ಟನ್ನು ಒಂದೇ ಏಟಿಗೆ ತುಂಡು ಮಾಡಿಬಿಡಬೇಕು ಎಂದು ಹಿಂದುಗಡೆಯಿಂದ ಯಾರೋ ಹೇಳಿದರು. ಮಂಜಣ್ಣನು, ಇದಲ್ಲವೇ ನನಗೆ ತೋರಿಸಿದ ಕಟ್ಟು ಎಂದು ಹೇಳಿ ಅದನ್ನು ಗುಂಪಿನ ನಡುವೆ ಎಲ್ಲರ ಎದುರು ಎತ್ತಿ ಹಿಡಿದನು. ಮತ್ತೆ ತನ್ನ ಎಡಗೈಯ ಮಣಿಗಂಟನ್ನು ತನ್ನ ಎದೆಯ ಸಮತಲಕ್ಕೆ ತಂದು ಬಲಗೈಯ ಐದು ಬೆರಳಿನಿಂದ ಕಬ್ಬಿನ ಕಟ್ಟನ್ನು ಒಂದು ತುದಿಯಲ್ಲಿ ಬಿಮ್ಮನೆ ಹಿಡಿದನು. ಎಲ್ಲರ ದೃಷ್ಟಿ ಮಂಜಣ್ಣನ ಕೈಯ ಮೇಲೆ ಬಿದ್ದಿತು. ಮಂಜಣ್ಣನು ಬಲಗೈ ಸುಯ್ಯನೆ ಬೀಸದಂತಾಯಿತು. ಮೇಲಕ್ಕೆ ಎತ್ತಿದ ಕಬ್ಬಿನ ಕಟ್ಟು ರುಮ್ಮನೆ ಮೇಲಕ್ಕೆ ಹೋಗಿ ಎಡಗೈಯ ಮಣಿಗಂಟನ ಮೇಲೆ ರುಮ್ಮನೆ ಬಂದು ಬಿತ್ತು. ಕಟ್ಟಿನ ಸುತ್ತಲಿದ್ದ ಕಬ್ಬಿನ ತುಂಡುಗಳು ಚೂರು ಚೂರಾಗಿ ಗುಂಪಿನವರ ತಲೆಯ ಮೇಲೆ ಸಿಡಿದು ಹೋದು. ಮಂಜಣ್ಣನ ಬಲಗೈಯಲ್ಲಿ ಕಟ್ಟಿದ್ದ ಅರ್ಧ ಭಾಗ ಮಾತ್ರ ಉಳಿಯಿತು. ಅದನ್ನು ಅವನು ಹಾಗೆಯೇ ಎತ್ತಿ ತೋರಿಸಿದನು. ಅಷ್ಟರಲ್ಲಿ ಗುಂಪಿನಲ್ಲಿದ್ದವನೊಬ್ಬನು ಮುಂದೆ ಬಂದು, ಆ ತುಂಡು ಚೂರಾಗಲಿಲ್ಲ ಎಂದು ಹೇಳಿ ಮಂಜಣ್ಣನ ಕೈಯಲ್ಲಿದ್ದ ಅರ್ಧ ಕಟ್ಟನ್ನು ನೋಡಿದನು. ಆದರೆ ಕಬ್ಬಿಣದ ಸರಳು ಕೂಡ ತುಂಡಾಗಿ ಒಂದು ತುಂಡು ಅಂಗಡಿಯ ಹಲಗೆಯ ಮೇಲೆ ಬಿದ್ದಿತ್ತು. ಮತ್ತೊಂದು ಮಂಜಣ್ಣನ ಬಲಕೈಯಲ್ಲಿ ಇದ್ದಿತು. ಮಂಜಣ್ಣನು ಪಂತವನ್ನು ಗೆದ್ದನು. ಹಾಗೆಯೇ ಸಿದ್ಧನಾಗಿ ಬಂದ ಮಂಜಣ್ಣನಿಗೆ ಇವರೊಂದು ಕಟ್ಟನ್ನು ತೋರಿಸ್ತಾರೆ. ನೋಡು ನೋಡು, ಅಲ್ಲಿ ಉಂಟಲ್ಲ ಆ ಕಟ್ಟು ಅಂತ. ಇವನೇನು ಹೆದರ್ಲಿಲ್ಲ, ಅದನ್ನು ಚಾಕಚಕ್ಯತೆಯಿಂದ ಎರಡು ಕೈಗಳಲ್ಲಿ ವಿಶೇಷವಾದ ರೀತಿಯಿಂದ ಹಿಡಿದುಕೊಂಡು ರೊಯ್ಯ ಸುಯ್ಯನೆ ಎಲ್ಲ ಬಂದಿದೆ ನೋಡಿ ಪಾಠದಲ್ಲಿ ಪದಗಳು, ಆ ರೀತಿಯೆಲ್ಲ ಅದನ್ನು ಕೂಡಿ ಮಾಡಿಬಿಟ್ಟ. ತುಂಡು ಮಾಡಿದ್ದರಲ್ಲಿ ಉಳಿದವರು ಪ್ರಶ್ನೆ ಮಾಡಬೇಕಾದ್ರೆ ಮೊದಲೇ ಅವನ ಕೈಯಲ್ಲಿದ್ದ ಕಬ್ಬಿಣದ ತುಂಡು ಕೂಡ ಚೂರಾಗಿ ಅಂಗಡಿಯ ಹಲಗೆ ಮೇಲೆ ಬಿದ್ದಿತ್ತಂತೆ. ಅಂದ್ರೆ ಏನು ಅರ್ಥ? ಅಷ್ಟು ಬಲ ಅಲ್ವಾ, ಕಬ್ಬಿಣದ ತುಂಡು ಕೂಡ ಹುಡಿಯಾಗಿದೆ. ಇವನಿಗೆ ಗೊತ್ತಿಲ್ಲ ಅದರಲ್ಲಿ ಕಬ್ಬಿಣ ತುಂಡಿದೆ ಅಂತ. ಆದರೆ ಅವನ ಶಕ್ತಿ ಎಷ್ಟಿದೆ, ಕಬ್ಬಿಣದ ಸರಳು ಕೂಡ ತುಂಡಾಗಿ ಹೋಗಿತ್ತು. ಉಳಿದವರಿಗೆಲ್ಲ ಆಶ್ಚರ್ಯವೂ ನಾಚಿಕೆಯೂ ಆಗಿರಬಹುದಲ್ವಾ? ಏನಾಯಿತು ನೋಡೋಣ. ಪಂತದಲ್ಲಿ ಮಂಜಣ್ಣನಿಗೆ ತಾವು ಮಾಡಿದ ಮೋಸಕ್ಕಾಗಿ ಅಲ್ಲಿದ್ದವರೆಲ್ಲರೂ ನೊಂದುಕೊಂಡರು. ಅವನೊಡನೆ ತಮ್ಮ ತಪ್ಪನ್ನು ಒಪ್ಪಿಕೊಂಡರು. ಮಂಜಣ್ಣನು ಮನೆಗೆ ಹಿಂದಿರುಗಿದನು. ಅಲ್ಲಿದ್ದವರಿಗೇನಾಯಿತು? ತುಂಬ ನಾಚಿಕೆಯಾಯಿತು. ಛೇ, ಇಷ್ಟು ಒಳ್ಳೆಯ ಶಕ್ತಿಶಾಲಿಯನ್ನು ನಾವೇನು ಮಾಡಿದ್ದೇವೆ, ಮೋಸದಿಂದ ಗೆಲ್ಲಬೇಕು ಅಂತ ಹೊರಟೆವು, ಆದರೆ ಅದು ಕೂಡ ಫಲಿಸಲಿಲ್ಲ ಎಂಬಂಥ ಒಂದು ನಾಚಿಕೆ ಅವರ ಮುಖದಲ್ಲಿ ಕಂಡಿತು. ಅವರೆಲ್ಲ ಅವನ ಹತ್ರ ಕ್ಷಮೆ ಕೇಳ್ತಾರೆ. ಮಂಜಣ್ಣ ಮನೆಗೆ ಮರಳುತ್ತಾನೆ. ಕತೆ ಓದಿದ್ರಲ್ವ, ನಮಗೆ ಸ್ವಲ್ಪ ಅರ್ಥ ಆಯ್ತೀಗಲ್ವ ಮಂಜಣ್ಣನ ಕತೆ ಹೇಗೆ, ಅವನು ಹೇಗಿದ್ದ ಭೀಮ ಶೂರ ಅಂತ ನಮಗೆ ಸ್ವಲ್ಪ ಗೊತ್ತಾಯ್ತು. ಈಗ ನೀವು ಪ್ರಶ್ನೋತ್ತರ ಯಾವಾಗಲೂ ನಮಗೆ ಹೇಗಿರ್ತದೆ, ಪ್ರಶ್ನೆ ಬರೆದು ಉತ್ತರ ಬರೆಯುವುದಲ್ವಾ. ಇವತ್ತು ಪ್ರಶ್ನೆಗಳನ್ನು ನೀವು ಬರಿಬೇಕು, ಉತ್ತರ ಈ ಪಾಠ ಪುಸ್ತಕದಲ್ಲಿ ಇದೆ. ಅದಕ್ಕೆ ನೀವೇನು ಮಾಡಬೇಕು, ಪ್ರಶ್ನೆ ಬರಿಬೇಕು. ನೋಡಿ, ನಮ್ಮ ನಾಡಿನಲ್ಲಿ ಹೆಚ್ಚು ತಿನ್ನುವವರನ್ನು ವಿನೋದಕ್ಕಾಗಿ ಅಗೋಳಿ ಮಂಜಣ ಎನ್ನುತ್ತಾರೆ. ಇದಕ್ಕೆ ಏನು ಪ್ರಶ್ನೆ ಬರೀಬಹುದು? ಕರೆಕ್ಟ್, ಹೇಗೆ ನಮ್ಮಲ್ಲಿ ಹೆಚ್ಚು ತಿನ್ನುವವರನ್ನು ಏನೆಂದು ಕರೆಯುತ್ತಾರೆ. ಇನ್ನೊಂದು ಉತ್ತರ ನಾನು ಇಲ್ಲಿ ಇದೆ, ನೀವು ಅದಕ್ಕೆ ಪ್ರಶ್ನೆ ತಯಾರಿಸಬೇಕು. ನೋಡಿ, ಮಂಜಣ ಕಂಬಳದ ಕೋಣ ಓಡಿಸುವುದರಲ್ಲಿ, ಹೊರೆ ಹೊರುವುದರಲ್ಲಿ, ದಾರಿ ನಡೆಯುವುದರಲ್ಲಿ, ನೀರು ಮೊಗೆಯುವುದರಲ್ಲಿ, ಹೀಗೆ ಹಲವು ವಿಚಾರಗಳಲ್ಲಿ ನಿಪುಣನಾಗಿದ್ದನು. ಇದಕ್ಕೆ ಹೇಗೆ ಪ್ರಶ್ನೆ ಬರೀಬಹುದು? ಹಾ, ಮಂಜಣ್ಣನು ಯಾವ ಯಾವ ಕೆಲಸಗಳಲ್ಲಿ ನಿಪುಣನಾಗಿದ್ದನು? ಇನ್ನೊಂದು ನೋಡಿ, ಅಗೋಳಿ ಎಂದರೆ ತುಳುವಿನಲ್ಲಿ ದೊಡ್ಡ ಚೆರಿಗೆ ಎಂದು ಅರ್ಥ. ಪ್ರಶ್ನೆ ಹೇಗಿರ್ತದೆ, ಅಗೋಳಿ ಎಂದರೆ ಏನು? ಇನ್ನೊಂದು ಉತ್ತರ ಇದೆ ನೋಡಿ, ಮಂಜಣ್ಣ ಒಮ್ಮೆಗೆ ಎಂಟು ಮಂದಿಯ ಊಟ, ಒಂದು ಬಾರಿಗೆ ಮೂರು ಹಲಸಿನ ಹಣ್ಣು, ಒಮ್ಮೆಲೆ ನೂರಾರು ಬಾಳೆಹಣ್ಣುಗಳನ್ನು ತಿಂತಿದ್ದ. ಹೇಗೆ ಪ್ರಶ್ನೆ ಮಾಡಬಹುದು, ಅಗೋಳಿ ಮಂಜಣ್ಣ ಹೇಗೆ ತಿನ್ನುತ್ತಿದ್ದ ಅಲ್ವಾ? ಇದೇ ರೀತಿ ಪಾಠವನ್ನು ಆಧರಿಸಿ ನೀವು ಪ್ರಶ್ನೆಗಳನ್ನು ತಯಾರಿಸಬೇಕು. ಇನ್ನು ಉಳಿದ ಭಾಗಕ್ಕೆ ಪ್ರಶ್ನೆಗಳನ್ನು ತಯಾರಿಸಬೇಕು. ಸರಿ ತಾನೆ? ಹಾಗೆ ಮತ್ತಿನ ಚಟುವಟಿಕೆ ಏನು ನೋಡಿ, ಅಲ್ಲಿ ಶೀರ್ಷಿಕೆ ಬರೆಯುವ
ಏನು ಶೀರ್ಷಿಕೆ ಬರೆಯುವುದಂದ್ರೆ? ಶೀರ್ಷಿಕೆ ಅಂದ್ರೆ ಹೇಗಿರ್ಬೇಕು? ಅದು ಪಾಠಕ್ಕೆ ಸೂಕ್ತವಾಗಿರ್ಬೇಕು. ಈಗ ಕೊಟ್ಟಿದ್ದಾರೆ ಅಗೋಳಿ ಮಂಜಣ್ಣ ಅಂತ, ಇದಕ್ಕೆ ಇನ್ನು ಯಾವ ರೀತಿಯಲ್ಲಿ ಶೀರ್ಷಿಕೆ ನೀಡಬಹುದು ನೀವು ಚಿಂತಿಸ್ಬೇಕು. ಶೀರ್ಷಿಕೆ ಅಂದ್ರೆ ಅದು ಆಕರ್ಷಕವಾಗಿರ್ಬೇಕು, ಪಾಠಕ್ಕೆ ಸೂಕ್ತವಾಗಿರ್ಬೇಕು. ಅದನ್ನು ನೋಡಿದ ತಕ್ಷಣ ನಮಗೆ ಒಂದು ಕಲ್ಪನೆ ಬರಬೇಕು, ಇದು ಯಾವ ವಿಚಾರದ್ದಾಗಿರಬಹುದು ಅಂತ. ಆ ರೀತಿ ನೀವು ಒಂದು ವ್ಯತ್ಯಸ್ತವಾದ ಶೀರ್ಷಿಕೆಯನ್ನು ಇದಕ್ಕೆ ಕೊಡಬೇಕು. ನೋಡಿ, ಸರಿಯಾ ತಪ್ಪ ನೋಡೋಣ. ಸರಿ ತಪ್ಪು ಬರೆಯುವ ಈ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ಎಂದು ಬರೀರಿ. ತಪ್ಪಾದ ಹೇಳಿಕೆಗಳನ್ನು ಸರಿಪಡಿಸಿ ಬರೀರಿ. ಮಂಜಣ್ಣನಿಗೆ ಓದು ಬರಹ ಸಾಕಷ್ಟು ಇರಲಿಲ್ಲ. ಸರಿಯೋ ತಪ್ಪೋ? ಸರಿ. ಮಂಜಣ್ಣನಿಗೆ ಒಪ್ಪತ್ತು ಊಟಕ್ಕೆ ಒಂದು ಬಟ್ಟಲು ಅನ್ನ ಬೇಕಾಗುತ್ತಿತ್ತು. ಹೇಗೆ, ಒಂದು ಬಟ್ಟಲು ಅನ್ನ ಸಾಕಾಗ್ತಿತ್ತು ಅವನಿಗೆ? ಇಲ್ಲ. ತಪ್ಪು. ಹಾಗಾದ್ರೆ ಹೇಗೆ? ನೀವು ಪಾಠ ಪುಸ್ತಕ ನೋಡಿ ವಾಕ್ಯವನ್ನು ಸರಿಪಡಿಸಿ ಬರೆಯಬೇಕು. ಮಂಜಣ್ಣನು ಹಲವು ಸಲ ಪಂತ ಕಟ್ಟಿ ಸೋತಿದ್ದನು. ಇದು ಸರಿಯಾ? ಅಲ್ಲ. ಮಂಜಣ್ಣನು ಹಲವು ಸಲ ಪಂತ ಕಟ್ಟಿ ಸೋತದ್ದು ಯಾರು? ಉಳಿದವರಲ್ವಾ. ಆದ ಕಾರಣ ಆ ವಾಕ್ಯವನ್ನು ನೀವು ಸರಿಪಡಿಸಬೇಕು. ಹೆಚ್ಚು ತಿನ್ನುವವರನ್ನು ಕಂಡಾಗ ಜನರು ವಿನೋದಕ್ಕಾಗಿ ಅಗುಡಿ ಮಂಜಣ ಎಂದು ಕರೆಯುತ್ತಾರೆ. ಸರಿಯಲ್ವಾ? ಸರಿ. ಮಂಜಣ್ಣನು ನಾನು ಆಡಿದ ಮಾತನ್ನು ಮುರಿಯುವವನು ಕಬ್ಬನ್ನು ಮುರಿಯುವವನಲ್ಲ ಎಂದನು. ಇದು ಹೇಗೆ, ಸರಿ ಉಂಟಾ ಈ ವಾಕ್ಯ? ಇಲ್ಲ. ಅದರ ವಾಕ್ಯವನ್ನು ಸರಿಪಡಿಸಿ ನೀವು ಬರಿಬೇಕು. ಪಾಠ ಪುಸ್ತಕವನ್ನು ನೋಡಿ ವಾಕ್ಯವನ್ನು ಸರಿ ಮಾಡಿ ಬರೆಯಬೇಕು. ಇನ್ನೊಂದು ಸಮಾನಾರ್ಥ ಪದ ಬರೆಯುವ ಎಂಬ ಚಟುವಟಿಕೆ ಇದೆ. ನೋಡಿ, ಅಲ್ಲಿ ಅಡಿಗೆ ಗೆರೆ ಎಳೆದ ಪದಗಳಿಗೆ ಸರಿಯಾದ ಪದವನ್ನು ನೀವು ಪಾಠ ಪುಸ್ತಕದಿಂದ ಆರಿಸಿ ಬರೆಯಬೇಕು. ತಾಯಿಗೆ ತನ್ನ ಮಗನನ್ನು ಮಗುವನ್ನು ಕಂಡರೆ ಬಹಳ ಪ್ರೀತಿ. ಪ್ರೀತಿಗೆ ಅಡಿಗೆರೆ ಎಳೆದಿದ್ದಾರೆ. ಪ್ರೀತಿಗೆ ಸರಿಯಾದ ಪದವನ್ನು ಪಾಠ ಪುಸ್ತಕದಿಂದ ಆರಿಸಿ ನೀವು ಬರಿಬೇಕು. ಆನಂತರ ಏನ್ ಮಾಡ್ಬೇಕು, ಸ್ವಂತ ವಾಕ್ಯ, ಅದರಲ್ಲಿ ಒಂದು ಪ್ರೀತಿಗೆ ಸಂಬಂಧಿಸಿದ ಒಂದು ವಾಕ್ಯ ಬರಿಬೇಕು. ಅದೇ ರೀತಿ ಉಳಿದ ವಾಕ್ಯಗಳನ್ನು ನೋಡಿ ಅಡಿಗೆರೆ ಎಳೆದ ಪದಗಳನ್ನು ಗಮನಿಸಿ ಇದಕ್ಕೆ ಕೂಡ ನೀವು ಇದೇ ರೀತಿ ಸಮಾನವಾದ ಪದಗಳನ್ನು ಕಂಡು ಹಿಡಿದು ವಾಕ್ಯಗಳನ್ನು ಬರೀಬೇಕು. ಸರಿಯಲ್ವಾ? ಈಗ ಈ ಅಗೋಳಿ ಮಂಜಣ್ಣ ಕಥೆಯನ್ನು ನಾಟಕವಾಗಿ, ರೇಡಿಯೋ ನಾಟಕವಾಗಿ ಕೇಳೋಣ ಹೇಗಿರ್ತದೆ ಅಂತ. ಇದೀಗ ರೇಡಿಯೋ ನಾಟಕ ಅಗೋಳಿ ಮಂಜಣ್ಣ. ಅಗೋಳಿ ಮಂಜಣ್ಣ ಮಂಗಳೂರಿನ ಬಳಿಯ ಕಟ್ಲ ಗ್ರಾಮದ ನಾರಾಯಣ ಶೆಟ್ಟಿ ಹಾಗೂ ದುಗ್ಗು ದಂಪತಿಗಳ ಮಗನಾಗಿ ಮಂಜಣ್ಣ ಜನಿಸಿದನು. ಅಗೋಳಿ ಮಂಜಣ ಎಂದರೆ ತುಳುನಾಡಿನ ಜಗಜಟ್ಟಿ, ಗಟ್ಟಿಮುಟ್ಟಿನ ಭೀಮಕಾಯದ ಬಕಾಸುರ, ಅಪ್ರತಿಮ ಶಕ್ತಿ ಸಾಹಸಗಳಿಗೆ ಹೆಸರಾದ ವ್ಯಕ್ತಿ, ಅದ್ಭುತ ಜೀರ್ಣಶಕ್ತಿಯುಳ್ಳ ತಿನಿಸಿಗ. ಅಗುಳಿ ಎಂದರೆ ದೊಡ್ಡ ಪಾತ್ರೆ, ಹಂಡೆ. ಆ ಪಾತ್ರೆಯಷ್ಟು ಊಟ ಮಾಡುವ ಮಂಜಣ ಅಗುಳಿ ಮಂಜಣನಾದ. ಬಜಿಲು ಒಂಜಿಗಳ ಸ್ಯಾಂಡಲ ಒರೋರ ಅರಾ ಅರಾ ಪುಂಡು, ಗೋಂಟು ತಾರೈ ಇರುವತ್ತೈನಲ ಬಾಯ್ಡೆ ಗಾಣಬಾಡುಂಡು ಎಂಬುದು ಅವನ ಬಗ್ಗೆ ಇರುವ ಪ್ರತೀತಿ. ಎಳನೀರು ಬೇಕೆನಿಸಿದರೆ ಮರವನ್ನೇ ಅಲುಗಾಡಿಸಿ ಬೀಳಿಸಿ ಕುಡಿಯುವಷ್ಟು ಬಲಶಾಲಿ. ದೊಡ್ಡ ದೊಡ್ಡ ಗುಡ್ಡಗಳನ್ನು ಜರಿಸಿ ಗದ್ದೆ ಮಾಡಿ ಊರಲ್ಲಿ ಸುಭೀಕ್ಷೆ ನೆಲೆಸುವಂತೆ ಮಾಡಿದ್ದು ಮಂಜಣ್ಣನ ಹೆಗ್ಗಳಿಕೆ. ಹತ್ತು ಹಲವು ಕತೆಗಳಿಗೆ ಮಂಜಣ್ಣ ಒಂದು ವಸ್ತುವಾದ. ಮಂಜಣ್ಣ ದಂತಕಥೆಯಾಗಿಬಿಟ್ಟ. ಡೆನ್ನನ ಡೆನ್ನಾನ ಓ, ಡೆನ್ನನ ಡೆನ್ನಾನ, ತೆನ್ನನ ಡೆನ್ನಾನ ಓಹೋ, ಡೆನ್ನನ ಡೆನ್ನಾನ, ತೇಲರಗುತ್ತ ಮಂಜಣ್ಣಕ್ಕೆ ಪನ್ಪಿನಾಯೇ, ಆಯೆ ಬಾರಿ ಬಿದ್ದೆ ತಂಕ ದರ್ಪು ಮಲ್ತಿನಾಯೇ, ತೇಲರಗುತ್ತ ಮಂಜಣ್ಣಕ್ಕೆ ಪನ್ಪಿನಾಯೇ, ಆಯೆ ಬಾರಿ ಬಿದ್ದೆ ತಂಕ ದರ್ಪು ಮಲ್ತಿನಾಯೇ. ಡೆನ್ನನ ಡೆನ್ನಾನ ಓ, ಡೆನ್ನನ ಡೆನ್ನಾನ, ಡೆನ್ನನ ಡೆನ್ನಾನ ಓ, ಡೆನ್ನನ ಡೆನ್ನಾನ, ಅಟ್ಟೆ ಮುಟ್ಟೆ ಪೊಲಿಪು ನಂಚಿ ಲಟ್ಟದಾಯೇ, ಆಯೆ ಕೊಟ್ಟೆ ದಾಂಕರಾದ ತಿಗಲೆ ನುರ್ದಿನಾಯೇ. ಡೆನ್ನನ ಡೆನ್ನಾನ ಓಹೋ, ಡೆನ್ನನ ಡೆನ್ನಾನ,
ಚಿಂಚಿಮೀಸೆ ಕುಪುಲು ಕಣ್ಣು ಮೆರೆದಿನಾಯೆ ಆಯೆ ಪುಂಚೊಡಿತ್ತಿ ಉಚ್ಚುಲೇನು ಬುರುಂಚಿನಾಯೇ ಡೆನ್ನ ನಡೆನ್ನಾನ ಓಹೋ ಡೆನ್ನ ನಡೆನ್ನಾನ ಕೆಂಚಿ ಮೀಸೆ ಕುಪುಲು ಕಣ್ಣು ಮೆರೆದಿನಾಯೆ ಆಯೆ ಪುಂಚೊಡಿತ್ತಿ ಉಚ್ಚುಲೇನು ಪುರುಂಚಿನಾಯೇ ಡೆನ್ನ ನಡೆನ್ನಾನ ಓಹೋ ಡೆನ್ನ ನಡೆನ್ನಾನ ಡೆನ್ನ ನಡೆನ್ನಾನ ಓಹೋ ಡೆನ್ನ ನಡೆನ್ನಾನ ಕೊದಂಟಿದಾಂತೆ ಅರಿತ ಮುಡಿಲ ಕಟಿದಿನಾಯೇ ಕೊದಂಟಿದಾಂತೆ ಅರಿತ ಮುಡಿಲ ಕಟದಿನಾಯೇ ಆಯೆ ಕೈಟು ಗುದುದು ಕೊಜಂಟಿ ತರೈ ಮಲ್ದಿನಾಯೇ ಡೆನ್ನ ನಡೆನ್ನಾನ ಓಹೋ ಡೆನ್ನ ನಡೆನ್ನಾನ ಡೆನ್ನ ನಡೆನ್ನಾನ ಓಹೋ ಡೆನ್ನ ನಡೆನ್ನಾನ ತೇಲರಗುತ್ತ ಮಂಜಣ್ಣಾಯ್ಕೆ ಪನ್ಪಿನಾಯೇ ಆಯೆ ಬಾರಿ ಬಿದ್ದೆ ತಂಕ ದರ್ಪೋ ಮಲ್ತಿನಾಯೇ ಆಯೆ ಬಾರಿ ಬಿದ್ದೆ ತಂಕ ದರ್ಪೋ ಮಲ್ತಿನಾಯೇ 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 ಅಗಡಿಯ ಗೌಜಿ ಕೇಳುತ್ತಾ ಇದೆ. ಏ ಲಿಂಗಪ್ಪ, ನೀನು ಈ ಕಬ್ಬಿನ ಕಟ್ಟನ್ನು ಒಂದೇ ಗೇಟಿಗೆ ಮುರಿಯಬಲ್ಲೆಯಾ? ಶೆಟ್ರೆ ನೋಡಿ, ನಾನು ಲಿಂಗಪ್ಪನು ಪಂದ್ಯ ಮಾಡ್ತಾ ಇದ್ದೇವೆ. ಅವ ಕಬ್ಬಿನ ಜಲ್ಲೆ ಮುರಿದ್ರೆ ಅದರ ಹಣ ನಾನು ಕೊಡ್ತೇನೆ, ಇಲ್ಲವಾದ್ರೆ ಅದರ ಹಣ ಅವನು ನಿಮಗೆ ಕೊಡ್ತಾನೆ. ನೋಡ್ರು, ಆ ಕಡೆ ಯಾರೋ ಬರ್ತಿದಾರಂತ. ಓಹೋಹೋ, ಮಂಜಣ್ಣನ ಸವಾರಿ ಪೇಟೆ ಕಡೆ. ಹೇಗೆ ದಡಿಯನಾಗಿದ್ದಾನೆ ನೋಡಿ. ಮತ್ತೆ ಅಗೋಳಿ, ಅನ್ನ ತಿಂದ್ರೆ ಹಾಗೆ ಅಲ್ವಾ? ಮೊನ್ನೆ ಸಾಹುಕಾರರ ತೆಂಗಿನ ಮರ ಆಡಿಸಿ ಎಳೆ ನೀರು ಬೀಳಿಸಿ ಬೇಕಾದಷ್ಟು ಕುಡಿದಿದ್ದಾನಂತೆ. ಬಜಿಲು ಬಂಜಿ ಕಳಸೆ ಆಂಡಲ ಒರೊರ ಹರ ಹರ ಹಾಕೊಂಡು ಗೋಂಟು ತಾರಾಯಿ ಇರುವತ್ತೈಲ ಬಾಯ್ಡೆ ಗಾಣ ಪಾಡುಂಡು. ಆದ್ರೆ ಆತ ಬರೇ ತಿಂಡಿ ಪೋತನಲ್ಲ, ಬಹಳ ಸಾಹಸಿ. ಊರಿನ ದೊಡ್ಡ ದೊಡ್ಡ ಗುಡ್ಡೆ ಜರಿಸಿ ಗದ್ದೆ ಮಾಡಿ ಊರಲ್ಲಿ ಸಮೃದ್ಧಿ ತಂದವನಲ್ಲವೇ. ಹೊಗಳಿ ಹೊಗಳಿ, ನೀವೆಷ್ಟು ಬಾರಿ ಅವನ ಮುಂದೆ ಪಂಥ ಕಟ್ಟಿ ಸೋತಿಲ್ಲವೇ? ಹೊಗಳಿ ಹೊಗಳಿ. ಏನು ಎಲ್ಲರೂ ಕಬ್ಬಿನಂಗಡಿಯ ಮುಂದೆ ಒಟ್ಟಾಗಿದ್ದೀರಿ? ಲಿಂಗಪ್ಪ ಏನ್ ಮಾಡ್ತಿದ್ದೀರಾ? ಓ ಪಂಥವೋ, ನಾನು ಪಂಥ ಕಟ್ಟುತ್ತೇನೆ. ಮಂಜಣ್ಣ, ಈ ಹೊತ್ತಿನ ಕಬ್ಬು ಚೇಳಾರಿನ ಕಬ್ಬಲ್ಲ, ಇದು ಪಡಂಬೂರಿನ ಕಬ್ಬು. ಕಬ್ಬು ನೋಡಿ ಪಂಥ ಕಟ್ಟು. ಕಟ್ಟು ಮುರಿಯುವುದಕ್ಕೆ ಕಣ್ಣು ಬೇಡ, ಕೈ ಇದ್ದರೆ ಸಾಕು. ಹಾಗಾದರೆ ನಾವು ತೋರಿಸಿದ ಕಟ್ಟನ್ನೇ ಮುರಿಯಬೇಕು. ಹಾಗೆ ಮುರಿದರೆ ಇಲ್ಲಿರುವ ಕಟ್ಟುಗಳೆಲ್ಲ ನಿನಗೆ, ಮುರಿಯದಿದ್ದರೆ ಈ ಅಂಗಡಿಯಲ್ಲಿದ್ದ ಕಬ್ಬು ಎಲ್ಲ ನಮಗೆ. ಪಂಥಕ್ಕೆ ಒಪ್ಪುತ್ತೀಯೇ? ನಾನು ಕಬ್ಬನ್ನು ಮುರಿಯುವವನು, ಆಡಿದ ಮಾತನ್ನು ಮುರಿಯುವವನಲ್ಲ. ನಿಮಗೆ ಒಪ್ಪಿಗೆ? ಒಪ್ಪಿಗೆ ಒಪ್ಪಿಗೆ. ಇರಿ, ಈಗ ಬಂದೆ. ಏ, ಕಟ್ಟಿನೊಳಗೆ ಕಬ್ಬಿಣದ ಸರಳು ಸೇರಿಸುವ, ಅವನನ್ನು ಹೇಗಾದರೂ ಸೋಲಿಸುವ. ಯಾವ ಕಟ್ಟು ತೋರಿಸಿ ಬಿಡಿ. ಮಂಜಣ್ಣ, ಆ ಕಟ್ಟು ಹಲಗೆಯ ತುದಿಯಲ್ಲಿದೆಯಲ್ಲ, ಅದು ಒಂದೇ ಏಟಿಗೆ ತುಂಡು ಮಾಡಿ ಬಿಡಬೇಕು. ಇದೇ ತಾನೆ? ಸರಿ ಸರಿ. ಸುಯಿಟ ಚಡ್ 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 ಚಡ್. ಎಲ್ಲಿ ತೋರಿಸು. ನೋಡ್ರು, ಕಬ್ಬಿಣದ ತುಂಡು ಮಾಡಿನ ಮೇಲೆ. ಅಬ್ಬಾ, ನಿಜಕ್ಕೂ ನೀನು ಗೆದ್ದೆ ಮಂಜಣ್ಣ. ನಿನ್ನನ್ನು ಮೋಸದಿಂದ ಕೂಡ ಸೋಲಿಸಲಾಗಲಿಲ್ಲ. ಕ್ಷಮಿಸು. ಮಂಜಣ್ಣನಿಗೆ ಜೈ, ಮಂಜಣ್ಣನಿಗೆ ಜೈ. ನಾಟಕವನ್ನು ಕೇಳಿದ್ರಲ್ಲ, ಹಾಗೆಯೇ ನೀವು ಕೂಡ ಈ ರೀತಿ ರೇಡಿಯೋ ನಾಟಕವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಮತ್ತು ಪಾಠ ಪುಸ್ತಕದಲ್ಲಿ ಕೊಟ್ಟಂತಹ ಚಟುವಟಿಕೆಗಳನ್ನು ಮಾಡಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.